ಅಪ್ಪು ನಮ್ಮನ್ನ ಆಗಲಿ ಇವತ್ತಿಗೆ 17 ದಿನ ಈಗಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಅಭಿಮಾನದಿಂದ ಅವರ ಸಮಾಧಿ ಬಳಿ ತೆರಳ್ತಾ ಇದ್ದಾರೆ, ವಂದಿಸ್ತಾ ಇದ್ದಾರೆ. ಈಗ ಸ್ಯಾಂಡಲ್ವುಡ್ ಪುನೀತನಿಗೆ ನಮನವನ್ನ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಹೀಗಾಗಿ ನಾಳೆ ಪುನೀತ್ ನಮನ ಕಾರ್ಯಕ್ರಮ ಅರಮನೆ ಮೈದಾನ ಗಾಯತ್ರಿ ವಿಹಾರ್ನಲ್ಲಿ ಅಪ್ಪುಗೆ ನಮನ ಸಲ್ಲಿಸಲಿದೆ ಕನ್ನಡ ಚಿತ್ರರಂಗ. ಹೀಗಾಗಿ ಪುನೀತ ನಮನ ಹೆಸರಿನಲ್ಲಿ 3 ಗಂಟೆಗಳ ಕಾಲ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಪುನೀತ ನಮನ ಕಾರ್ಯಕ್ರಮ ಇರಲಿದೆ. ಈ ಕಾರ್ಯಕ್ರಮದಲ್ಲಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯದ ಗುರುಕಿರಣ್ ಸಂಗೀತದ ಗೀತ ನಮನ ಇರಲಿದ್ದು, ರಾಜೇಶ್ ಕೃಷ್ಣನ್ ಗಾಯಕರ ತಂಡ ಗೀತ ನಮನ ಸಲ್ಲಿಸಲಿದೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ರಾಜ್ ಕುಟುಂಬ, ಇಡೀ ರಾಜ್ ಕುಟುಂಬ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದೆ. ಸುಮಾರು 2000 ಜನರಿಗೆ ಮಾತ್ರ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿದೆ. ಜೊತೆಗೆ ಪುನೀತ್ ನಮನದಂದು ಇಡೀ ಸಿನಿಮಾ ಶೂಟಿಂಗ್ಗೆ ರಜೆ ಇರುತ್ತೆ. ಅರಮನೆ ಮೈದಾನದಲ್ಲಿ ಗಣ್ಯರ ಸಮಾಗಮವೇ ಆಗಲಿದೆ. ಸಾರ್ವಜನಿಕರಿಗೆ ಅವಕಾಶ ಇಲ್ಲ, ಕೇವಲ ಚಿತ್ರರಂಗದ ಗಣ್ಯರು ಕಲಾವಿದರು ಇವರೆಲ್ಲರೂ ಮಾತ್ರ ಭಾಗಿಯಾಗ್ತಿದ್ದಾರೆ. ಸುಮಾರು 2000 ಜನರಿಗೆ ಅವಕಾಶವನ್ನ ಆಹ್ವಾನವನ್ನ ನೀಡಲಾಗಿದೆ. ಜೊತೆಗೆ ಸಿಎಂ ಬೊಮ್ಮಾಯಿ ಸೇರಿ ಇಡೀ ಸಂಪುಟ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದೆ. ಜೊತೆಗೆ ಮೈಸೂರಿನ ಮಹಾರಾಜ ಯದುವೀರ್ ಒಡೆಯರ್ ಕೂಡ ಭಾಗಿಯಾಗಲಿದ್ದಾರೆ. ರಾಜ್ಯದ ಎಲ್ಲಾ ಕಲಾವಿದರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ಕೇವಲ ಕನ್ನಡ ಚಿತ್ರರಂಗದ ನಟ ನಟಿಯರು ಮಾತ್ರ ಅಲ್ಲ, ತಮಿಳು ನಟ ವಿಶಾಲ್, ರಜನಿಕಾಂತ್, ನಡಪತಿ ವಿಜಯ್, ಅಜಿತ್, ಸೇತುಪತಿ, ಚಿರಂಜೀವಿ, ಅಲ್ಲು ಅರ್ಜುನ್, ಜೂನಿಯರ್ NTR, ಪ್ರಭಾಸ್, ರಾಮ್ ಚರಣ್, ಮಮ್ಮೂಟಿ, ಮೋಹನ್ ಲಾಲ್, ಜೊತೆಗೆ ಅಮಿತಾಬ್ ಬಚ್ಚನ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಇಡೀ ಕರುನಾಡು ಶೋಕ ಸಾಗರದಲ್ಲಿ ಮುಳುಗಿದೆ ಅಪ್ಪು ಅಗಲುವಿಕೆಯಿಂದ. ಅದರಲ್ಲೂ ಸ್ಯಾಂಡಲ್ವುಡ್ಗಂತೂ ಬರ ಸಿಡಿಲು ಬಡಿದಂತಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್, ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಸ್ಯಾಂಡಲ್ವುಡ್ನಿಂದ ನಾಳೆ ಪುನೀತ್ಗೆ ನಮನ ಕಾರ್ಯಕ್ರಮ, ಈ ಪುನೀತ ನಮನ ಕಾರ್ಯಕ್ರಮದ ಪ್ರಮುಖವಾದಂತಹ ಉದ್ದೇಶ ಏನು, ಜೊತೆಗೆ ಯಾವೆಲ್ಲ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದೆ? ಪ್ರತಿಮಾ, ಏನಂತಂದರೆ ಪುನೀತ ನಮನ ಕಾರ್ಯಕ್ರಮ ನಡೆಸೋದಕ್ಕೆ ಈಗಾಗಲೇ ಕಳೆದ 1 ವಾರದಿಂದಲೂ ಕೂಡ ಕನ್ನಡ ಚಿತ್ರರಂಗದ ವಾಣಿಜ್ಯ ಮಂಡಳಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು. ಹೀಗಾಗಿ ಕಾರ್ಯಕ್ರಮನ ನಡೆಸೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಈಗಾಗಲೇ ವಾಣಿಜ್ಯ ಮಂಡಳಿ ಮಾಡಿಕೊಂಡಿರುವಂಥದ್ದು. ಅರಮನೆ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು, ಸುಮಾರು 3 ಗಂಟೆಗಳ ಕಾಲ, ಅಂದರೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಪುನೀತ್ ನಮನ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಗಣ್ಯಾತಿ ಗಣ್ಯರು ಕೂಡ, ಹಲವರು ಪ್ರಮುಖ ನಟರುಗಳು ಸೇರಿದಂತೆ ಎಲ್ಲ ಕಲಾವಿದರು, ಟೆಕ್ನಿಷಿಯನ್ಸ್ ಸೇರಿದಂತೆ ಎಲ್ಲ ಸುಮಾರು 2000 ಹೆಚ್ಚು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಮುಖವಾಗಿ ಕನ್ನಡ ಚಿತ್ರರಂಗದ ನಟರುಗಳಾದಂತಹ ಯಶ್, ಸುದೀಪ್, ದರ್ಶನ್ ಸೇರಿದಂತೆ ಹಲವು ನಟರು, ರವಿಚಂದ್ರನ್ ಸೇರಿದಂತೆ ಪ್ರಮುಖ ನಟರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆಯೇ ತಮಿಳು ಚಿತ್ರರಂಗ ಮತ್ತು ತೆಲುಗು ಚಿತ್ರರಂಗ, ಮಲಯಾಳಂ ಚಿತ್ರರಂಗದಲ್ಲಿಂದಲೂ ಕೂಡ ನಟರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ರಜನಿಕಾಂತ್ ಮತ್ತು ಅಮಿತಾಬ್ ಬಚ್ಚನ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲರಿಗೂ ಕೂಡ ಈಗಾಗಲೇ ವಾಣಿಜ್ಯ ಮಂಡಳಿ ಪಾಸ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು, ಜೊತೆಗೆ ಗಣ್ಯರಿಗೂ ಕೂಡ ಪಾಸನ್ನು ವಿತರಣೆ ಮಾಡಿರುವಂಥದ್ದು, ಯಾರಿಗೆ ಪಾಸ್ ಇದೆಯೋ ಅಂಥವರಿಗೆ ಮಾತ್ರ ಕಾರ್ಯಕ್ರಮಕ್ಕೆ ಬರುವವರಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಯಾಕೆಂದರೆ ಈಗಾಗಲೇ ಅಭಿಮಾನಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಈ ಒಂದು ಕಾರ್ಯಕ್ರಮ ಬರೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸೋದಕ್ಕೆ ಈಗಾಗಲೇ ವಾಣಿಜ್ಯ ಮಂಡಳಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಅಪ್ಪು ನಮ್ಮೊಂದಿಗೆ ಇಲ್ಲ, ಹೀಗಾಗಿ ಅಪ್ಪುಗೆ ಸಂಬಂಧಪಟ್ಟಂಥ ಎಲ್ಲ, ಅಂದರೆ ಅವರು ಆಡಿರ್ತಕ್ಕಂಥ ಹಾಡುಗಳಾಗಿರ್ಬೋದು, ಜೊತೆಗೆ ಅವರು ಸಮಾಜಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ತೋರಿಸಲಾಗುತ್ತೆ. ಜೊತೆಗೆ ಏನಂತಂದರೆ ಗೀತ ರಚನೆಕಾರರಾಗಿರ್ತಕ್ಕಂಥ ನಾಗೇಂದ್ರ ಪ್ರಸಾದ್ ಮತ್ತು ಸಂಗೀತ ನಿರ್ದೇಶಕ ಗುರುಕಿರಣ್ ಹಾಗೂ ರಾಜೇಶ್ ಕೃಷ್ಣನ್ ಗಾಯಕ ತಂಡದಿಂದ ನುಡಿ ನಮನ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥದ್ದು. ಇದ್ರ ಜೊತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಇಡೀ ಸಚಿವ ಸಂಪುಟದ ಸದಸ್ಯರು, ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ, ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರತಿಮಾ, ಸುಮಾರು ಎಷ್ಟು ಮಂದಿಗೆ ಇಲ್ಲಿ ಹಾಗಿದ್ರೆ ಈ ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಕೊಡಲಾಗಿದೆ, ಜೊತೆಗೆ ಅಭಿಮಾನಿಗಳಿಗೂ ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕೆ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗುತ್ತಾ ಹೇಗೆ ಅಂತ?
ಪ್ರತಿಮಾ ಏನಂತಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 2,000 ಜನರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿರುವಂಥದ್ದು. ಏಕೆಂತಂದರೆ ಈಗಾಗಲೇ ಕಳೆದ ಒಂದು ವಾರಗಳ ಹಿಂದೆ ವಾಣಿಜ್ಯ ಚಿತ್ರ ಮಂಡಳಿ ಕೂಡ ಸ್ಪಷ್ಟಪಡಿಸಿರುವಂಥದ್ದು ಏನಂತಂದರೆ ಈಗಾಗಲೇ ಅಭಿಮಾನಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು. ಯಾಕಂತಂದರೆ ಇದು ಸಂಪೂರ್ಣವಾಗಿ ಇಂಡೋರ್ ಕಾರ್ಯಕ್ರಮ ಆಗಿರೋದ್ರಿಂದ ಅಲ್ಲಿ ಅಭಿಮಾನಿಗಳಿಗೂ ಕೂಡ ಅಲ್ಲಿಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಯಾಕಂದರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಜೊತೆಗೆ ಅದು ಏರ್ಪೋರ್ಟ್ ರೋಡ್ ಆಗಿರೋದ್ರಿಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಅನ್ನುವಂಥದ್ದು. ಯಾಕೆಂದರೆ ಎಲ್ಲ ವಾಹಿನಿಗಳಲ್ಲೂ ಕೂಡ ನೇರ ಪ್ರಸಾರದ ವ್ಯವಸ್ಥೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ನಾಳೆ ಮಧ್ಯಾಹ್ನ 3 ಗಂಟೆಯಿಂದಲೇ ಎಲ್ಲ ವಾಹಿನಿಗಳಲ್ಲೂ ಕೂಡ ನೇರ ಪ್ರಸಾರದ ವ್ಯವಸ್ಥೆಯನ್ನು ಚಿತ್ರರಂಗ ಮಾಡಿಕೊಟ್ಟಿರುವಂಥದ್ದು. ಹೀಗಾಗಿ ಟಿ ವಿಗಳಲ್ಲೇ ನೋಡೋದಕ್ಕೆ ಅಭಿಮಾನಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮನವಿಯನ್ನು ಮಾಡಿರುವಂಥದ್ದು. ಯಾಕೆಂತಂದರೆ ನಾಳೆ ನುಡಿ ನಮನ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ, ಅಲ್ಲಿ ಸೆಕ್ಯೂರಿಟಿ ಸಮಸ್ಯೆ ಆಗುತ್ತೆ, ಹೀಗಾಗಿ ಸಾಕಷ್ಟು ಭದ್ರತೆ ಕೂಡ ಕೈಗೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಅಭಿಮಾನಿಗಳು ಮತ್ತು ಸಾರ್ವಜನಿಕರಿಗೆ ಟಿ ವಿಗಳಲ್ಲಿ ಅಂದರೆ ಅಲ್ಲಿ ಪರದೆ ವ್ಯವಸ್ಥೆ ಮಾಡಿಲ್ಲ, ಲೈವ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು ಪ್ರತಿಮಾ. ಎಸ್ ನಂದೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಅರಮನೆ ಮೈದಾನದಲ್ಲಿ ಈ ಪುನೀತ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದೆ. ಸಂಗೀತದ ಗೀತ ನಮನವನ್ನು ಮಾಡಲಿದ್ದಾರೆ. ನಾಗೇಂದ್ರ ಪ್ರಸಾದ್ ಸಾಹಿತ್ಯದ, ಗುರುಕಿರಣ್ ಸಂಗೀತದ, ರಾಜಕೃಷ್ಣನ್ ಗಾಯಕರ ತಂಡದಿಂದ ಈ ಗೀತ ನಮನ ಕಾರ್ಯಕ್ರಮ ಇರಲಿದ್ದು, ಇಡೀ ರಾಜ್ ಕುಟುಂಬ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದೆ. ಅದರ ಜೊತೆಗೆ ಕೇವಲ ಸ್ಯಾಂಡಲ್ವುಡ್ನ ಗಣ್ಯರಷ್ಟೇ ಅಲ್ಲ, ತೆಲುಗು, ತಮಿಳು, ಮಲಯಾಳಂ ಚಿತ್ರರಂಗದ ನಟರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಅಮಿತಾಬ್ ಬಚ್ಚನ್ ಕೂಡ ಬರುವಂತಹ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.